ಇದ್ದಿದ್ದು ನಮಗೆ ಗೊತ್ತಿಲ್ಲ. ನಾವೆಲ್ಲ ಮಾತಂತಂದ್ರೆ ಅರ್ಚಕರು ಏನ್ ಹೇಳ್ತಾ ಇದ್ರು ಅದನ್ನ ಕೇಳ್ತಾ ಇದ್ದೀವಿ. ಅವ್ರು ಅರ್ಚಕರು ಬಂದು ಒಂದೇ ಸಲ ಇದೆ ಇದೇನ್ ಇವ್ರು ಕೇಳಿದ್ರೆ ಇಲ್ಲ ಇಲ್ಲ ನಮ್ ಸಂಪ್ರದಾಯ ನಮ್ದು ಸಂಪ್ರದಾಯ ಮಾಡಬೇಕು. ಸರಿ ಸುಮಾರು ಈ ಬಾರಿ ಭೇಟಿ ಎಲ್ಲರಿಗೂ ಕೂಡಪ್ಪ ಭೇಟಿ ನೀಡಿದ ಭಕ್ತರ ಸಂಖ್ಯೆ ಈ ಬಾರಿ 14,20,000 ಅಂತ ಇದೆ. ಇದು ಒಂದು 50,000 ಹೆಚ್ಚಿನಾಗಿ ಹುಡುಕಿ ಹೋಗಿರೋರು ಇರ್ತಾರೆ ನಮ್ಮನ್ನು ಸೇರಿಸ್ಕೊಂಡ್ರೆ ಅದರಿಂದ ಇನ್ನೂ ಒಂದು 50,000 ಜಾಸ್ತಿ ಆಗಿರ್ತದೆ. ಲೆಕ್ಕದಲ್ಲಿ ಬಂದಿರತಕ್ಕಂಥದ್ದು 14,20,000 ಜನ ಈ ಸರಿ ಬಂದಿದ್ದಾರೆ ಅಂತೇಳಿ, ಮತ್ತೆ ಕಳೆದ ಬಾರಿ 6,00,000 ಜನ ಬಂದಿದ್ದೇಳಿ ಲೆಕ್ಕ ಇತ್ತು. ಮತ್ತೆ ಆದಾಯದಲ್ಲಿ ನಾವು ಲೆಕ್ಕ ಹಾಕಿದಾಗ ಈ ವರ್ಷ 6,15,17,160 ಬಂದಿದೆ. ಇದೇ ಆದಾಯದಲ್ಲಿ ಕಳೆದ ವರ್ಷ 1,29,69,650 ನಾಳೆ ಆಮೇಲೆ 100 ರೂಪಾಯಿ ಟಿಕೆಟ್ ಮಾರಾಟದಿಂದ ಸಾರಿ 1,000 ರೂಪಾಯಿ ಟಿಕೆಟ್ ಮಾರಾಟ ಮಾಡಿದ್ರಿಂದ 3,09,89,000 ರೂಪಾಯಿ ಬಂದಿದೆ. 1,000 ರೂಪಾಯಿ ಟಿಕೆಟ್ ಕಳೆದ ಬಾರಿ ಈಗಲೇ ಬಂದಿದ್ದು 22,89,000. ಟಿಕೆಟ್ ಅಲ್ಲಿ ಜಾಸ್ತಿ ಯಾಕಾಯ್ತು ಅಂದ್ರೆ ಕಳೆದ ಬಾರಿ ಮಾರ್ಕೊಂಡು ಯಾರ್ಯಾರಬೇಕೋ ಅವರವರ ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಹೊಸ ಟಿಕೆಟ್ ಕೊಡು ಪ್ರಿಂಟ್ ಮಾಡಿಸ್ಕೊಂಡು ಮಾರಾಟ ಮಾಡೋರು ಅಥವಾ ಬುಕ್ಷಣ ಕೊಡೋರು ಏನೋ ಆಗೋದು. ಅದರಿಂದ ಇಷ್ಟೊಂದು ಬರೀ 22,00,000 ಇದ್ದಿದ್ದು 1,09,000 ಹೋಗಿದೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿ ಆ ಟಿಕೆಟ್ ಎಲ್ಲ ಬಾರ್ಕೋಡ್ ಹಾಕಿ ಅದು ಭಕ್ತರ ರೊಟೇಷನ್ ಆಗೋದ್ರಿಂದ ಮಾಡಿದ್ರಿಂದ ಇಷ್ಟೊಂದು ಹೆಚ್ಚಿನ ಹಣ ಬರೆಯೋದು ಸಾಧ್ಯ ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ. 300 ರೂಪಾಯಿ ಟಿಕೆಟ್ ಮಾರಾಟದಿಂದ 2,35,400 ರೂಪಾಯಿ ಹಾಗೇ ಕಳೆದ ಬಾರಿ ಬಂದಿದ್ದು 68,27,100 ರೂಪಾಯಿ ಬಂದಿದೆ. 68,00,000 ಇದ್ದಿದ್ದು ಈ ಬಾರಿ 2,35,00,000 4 ಪಟ್ಟು ಬಂದಿದೆ. ಇದು ಟಿಕೆಟ್ ಕೊಡೋದು ನಾನು ಹೇಳುತ್ತೆ ಮುಂದೆ ಹಿಂದೆ ಎಲ್ಲ ಅವರೇ ದುಡ್ಡಿದೆ ಪ್ರಿಂಟ್ ಮಾಡೋದು ಹಂಚೋದು ಮಾಡೋದು ಮತ್ತು ಹಾಗಾಗಿ ಇದು ಮಾರ್ಪಾಡು ಹಾಕಿರೋದ್ರಿಂದ ನಮಗೆ ಇಷ್ಟೊಂದು ರೆವಿನ್ಯೂ ಸ್ವರೂಪ ಸರಿಪಡಿಸಲಿಕ್ಕೆ ದೇವಸ್ಥಾನದ ಅಭಿವೃದ್ಧಿಗೆ ಬಂದಿರತಕ್ಕಂಥದ್ದು. ನಾಡು ಮಾರಾಟದಿಂದ ಈ ಬಾರಿ 70,23,760 ರೂಪಾಯಿ ಬಂದಿದೆ. ಕಳೆದ ಬಾರಿ 38,00,000 ಬಂದಿದೆ. ಈ ಸರಿ ಮಾರ್ಕೊಂಡು ಬಬಲಿದೆ. ಆದ್ದರಿಂದ ಉಂಡೆ ಎಣಿಕೆ ಎಂದು ನಾಳೆ ಮಾಡ್ತಾರೆ ಮಾತು ಮಾಡ್ತಾರೆ ನಾಳೆ ಮಾಡ್ತಾರೆ ಉಂಡೆ ಎಣಿಕೆಗೆ ಅದನ್ನ ನಾವು ನಾಳೆಯಿಂದ ಮಾಡಲಿಕ್ಕೆ ಎಲ್ಲ ಸಾರ್ವಜನಿಕರಿಗೆ ಅದನ್ನು ಹೇಳಿರ್ತಾರೆ. ಆಮೇಲೆ 3,63,23,545 ರೂಪಾಯಿಗಳು ಒಟ್ಟು ಎಲ್ಲ ಮೂಲದಿಂದ 2020 ಈ ಬಾರಿ ಇಷ್ಟಿದ್ದಪ್ಪ. ಈ ಬಾರಿ ಏನಾದ್ರು ತಪ್ಪೇನು 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 ಅಂದ್ರೆ ಕೊಟ್ಟಿದೆ ಬೇರೆಯವ್ರಿಗೂ ಕೊಟ್ಟಿದೆ. ಅದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಏನೂ ಮಾಡಿಲ್ಲ. ಲೆಕ್ಕ ಏನಿದೆ ಅಂತ ಆಮೇಲೆ ಕೊಡ್ತಾರೆ. ಹೋದ ವರ್ಷ ಕೊಟ್ಟಾರೆ ಹುಂಡಿ ಬಿಟ್ಟು ಆ ಹುಂಡಿನೂ ಸೇರಿ ಮೂರು ಕೋಟಿ 63,00,000. ಈ ಬಾರಿ ಹುಂಡಿ ಬಿಟ್ಟು 6,15,00,000 ಬಂದಿದೆ ಅಂತಕ್ಕಂಥದ್ದು ಒಂದು ವಿಶೇಷ. ಅದು ಆಶ್ವಿಜ ಮಾಸದಲ್ಲಿ ಬೇಕಿಲ್ಲ 24/10/2024 ತೆಗಿತಾರೆ ಅಂತ ಹೇಳಿ ನವೆಂಬರ್ 3 ತಾರೀಕು ಆಯ್ತಪ್ಪ. ಎಲ್ಲಾರು ಏನೋ ಒಂದು ಕೈಗಳಿಗೆ ಕೂಡ ಬಂತು ಎಲ್ಲರೂ ಕೂಡ ಸಂತೋಷವಾಗಿ ಒಳ್ಳೇದಾಗಲಿ ಅಂತ ಹೇಳಿ.